ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ವಿನುತಾ ಅಂತ. ಇದು ನನ್ನ ಫಸ್ಟ್ ವ್ಲಾಗ್. ಹೊಸ ವರ್ಷಕ್ಕೆ ಏನಾದರೂ ಮಾಡಬೇಕು, ಸ್ಟಾರ್ಟ್ ಮಾಡಬೇಕಲ್ವಾ? ಸೊ ಅದಕ್ಕೆ ನಾನು ಯುಗಾದಿ ಹಬ್ಬದ ದಿನ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ನಮ್ಮ ಮನೆ ಹತ್ತಿರದಿಂದ ಟೆಂಪಲ್ಗೆ 2 ಅವರ್ಸ್ ಆಗುತ್ತೆ. ನಾವಿವಾಗ ಹೋಗ್ತಾ ಇರೋದು ನ್ಯೂ ಜೆರ್ಸಿಯಲ್ಲಿರೋ ಬ್ರಿಡ್ಜ್ ವಾಟರ್ ಟೆಂಪಲ್ಗೆ. ಇದು ನೋಡಿ, ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಹೈವೇ ನೋಡಿ, ಗಿಡಗಳೆಲ್ಲ ಫುಲ್ ಚಿಗುರು ಸ್ಟಾರ್ಟ್ ಆಗ್ತೈತೆ. ಇವಾಗ ವಿಂಟರ್ ಮುಗಿತೈತೆ, ಸಮ್ಮರ್ ಸ್ಟಾರ್ಟ್ ಆಗ್ತೈತೆ. ಸೊ ಚಿಗುರು ಬರ್ತೈತೆ, ಯುಗಾದಿ ಹಬ್ಬಕ್ಕೆ ಚಿಗುರು ಬರುತ್ತೆ ಅಲ್ಲ. ಸೊ ಅದೇ ಥರ ಇಲ್ಲಿ ಚಿಗುರು ಸ್ಟಾರ್ಟ್ ಆಗ್ತೈತೆ. ನಾವು ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ. ನಾವಿರೋದು ಪೆನ್ಸಿಲ್ವೇನಿಯಾ ಸ್ಟೇಟಲ್ಲಿ. ಇವಾಗ ಹೋಗ್ತಾ ಇರೋದು ನ್ಯೂ ಜೆರ್ಸಿಗೆ. ನಾವು ನಮಗೂ ನ್ಯೂ ಜೆರ್ಸಿಗೆ 2 ಅವರ್ಸ್ ಆಗುತ್ತೆ. ಇಲ್ಲಿ ಡೆಲಿವರಿ ವಾಟರ್ ಗ್ಯಾಪ್ ಅಂತ ಬರುತ್ತೆ. ನ್ಯೂ ಜೆರ್ಸಿಗೂ ಪೆನ್ಸಿಲ್ವೇನಿಯಾಗೆ ಮಧ್ಯೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು ಫುಲ್ ಗ್ರೀನರಿ ಇದ್ದಾಗ ತೋರಿಸ್ತೀನಿ ಇನ್ನೊಂದ್ಸಲ. ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಬೆಟ್ಟ, ಮಧ್ಯೆ ರೋಡು, ನದಿ ಎಲ್ಲ ಇದೆ. ಚೆನ್ನಾಗಿರುತ್ತೆ. ಫಾಲ್ ಟೈಮಲ್ಲಂತೂ ಇನ್ನೂ ಕಲರ್ಫುಲ್ ಆಗಿ ಕಾಣಿಸುತ್ತೆ. ತೋರಿಸ್ತೀನಿ ಅದು ಯಾವ ಥರ ಇರುತ್ತೆ ಅಂತ. ನಾನು ನಿಮಗೆ ಎಲ್ಲ ಥರ ವೀಡಿಯೋಗಳು ತೋರಿಸ್ತೀನಿ. ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಗಳು ಬರುತ್ತೆ, ನೋಡ್ತಾ ಇರಿ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡಿ ಬನ್ನಿ. ಇವಾಗ ನಾವು ನ್ಯೂ ಜೆರ್ಸಿಗೆ ಎಂಟ್ರಿ ಆಗಿದ್ದೀವಿ. ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ಟೆಂಪಲ್ಲು, ಬ್ರಿಡ್ಜ್ ವಾಟರ್ ಟೆಂಪಲ್ಲು. ಇಲ್ಲಿ ಬಂದು ವೆಂಕಟೇಶ್ವರ ಸ್ವಾಮಿ ಇರೋದು. ತುಂಬ ಚೆನ್ನಾಗಿದೆ ಟೆಂಪಲ್ಲು, ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. 2 ಇಯರ್ಸಿಂದ ಕೋವಿಡ್ ಇರೋದಕ್ಕೆ ಜಾಸ್ತಿ ಬರ್ತಾ ಇರಲಿಲ್ಲ ಟೆಂಪಲ್ಗೆ ಜಾಸ್ತಿ ನಾವು. ಇವಾಗ ಕೋವಿಡ್ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ, ಸೊ ಅದಕ್ಕೆ ನಾವು ಟೆಂಪಲ್ಗೆ ಹಬ್ಬದ ದಿವಸ ಟೆಂಪಲ್ಗೆ ಬರೋಣ ಅಂತ ಹಬ್ಬದ ದಿವಸ ಟೆಂಪಲ್ಗೆ ಬಂದಿದ್ದೀನಿ. ಬಟ್ ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ ಇಂಡಿಯನ್ಸ್ ಇಷ್ಟು ಜನ ಇದ್ದಾರ ಅನಿಸ್ಬಿಡ್ತು, ಅಷ್ಟು ಜನ ಇದ್ದಾರೆ. ಕಾರ್ ಪಾರ್ಕಿಂಗ್ ಸಹ ತುಂಬ ಕಷ್ಟ ಅನಿಸ್ತು. ಲಾಸ್ಟಲ್ಲಿ ಕಾರ್ ಪಾರ್ಕಿಂಗ್ ಸಿಕ್ತು ನಮಗೆ. ಲಾಸ್ಟಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಇವ್ರು ಬಂದು ನಮ್ಮ ಹಸ್ಬೆಂಡು, ಅವ್ರ ಹೆಸರು ನಂಜರೆಡ್ಡಿ ಅಂತ. ಸೊ ಅವರು ಇಲ್ಲಿ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಒಂದು ಮಗನೂ ಇದ್ದಾರೆ, ನಾವು 3 ಅವರ್ ಇರೋದು. ನೋಡಿ, ಇವಾಗ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಟೆಂಪಲ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಅದಕ್ಕೆ ನಾನು ವಿಡಿಯೋ ತಗೊಳಕ್ಕಾಗಿಲ್ಲ, ಫೋಟೋ ತಗೊಳಕ್ಕಾಗಿಲ್ಲ. ಬಟ್ ಟೆಂಪಲ್ ಆಚೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಟೆಂಪಲ್ ಒಳಗಡೆ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟೆಂಪಲ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ದೇವರ ದರ್ಶನವೂ ಚೆನ್ನಾಗಾಯಿತು ನಮಗೆ. ಬಟ್ ಒಳಗಡೆ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಅದಕ್ಕೆ ತೆಗೆದಿಲ್ಲ. ಆಚೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಟೆಂಪಲ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಟೆಂಪಲ್ಗೆ ಬಂದಿದ ತಕ್ಷಣ ನಾನು ಇಂಡಿಯಾದಲ್ಲಿ ಟೆಂಪಲ್ಗೆ ಹೋಗಿರೋ ಥರನೇ ಅನ್ನಿಸ್ತು. ಚೆನ್ನಾಗಿತ್ತು, ಚೆನ್ನಾಗಿ ದರ್ಶನ ಆಯಿತು. ಇಲ್ಲೇ ಪೊಂಗಲ್ ಕೊಟ್ಟರು, ಪ್ರಸಾದ ಪೊಂಗಲ್ ತಗೊಂಡು ಪೊಂಗಲ್ ತಿಂದ್ವಿ. ಬಟ್ ಇಲ್ಲಿ ಊಟ ಸಿಗುತ್ತೆ, ಆದರೆ ನಾವು ಇಲ್ಲಿ ತಿಂದಿಲ್ಲ, ಔಟ್ಸೈಡ್ ತಿನ್ನೋಣ ಅಂತ ಔಟ್ಸೈಡ್ ಹೋದ್ವಿ. ಲಂಚ್ ಟೈಮ್ ಆಗಿತ್ತು, ನಮ್ಮ ದರ್ಶನ ಎಲ್ಲ ಮುಗಿದಿದೆ ಅಷ್ಟೊತ್ತಿಗೆ. ಸೊ ಆಚೆ ಹೋಗೋಣ ನಾವು ಲಂಚ್ಗೆ ಅಂತ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದೀವಿ. ನೋಡಿ ಬನ್ನಿ, ಇವಾಗ ನಾವು ಲಂಚ್ಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಟೆಂಪಲ್ ಹತ್ರನೇ A2B ಅಂತಿದೆ. ಸೊ ಅಲ್ಲಿ ಊಟಕ್ಕೆ ಅಂತ ಹೋಗಿದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೇ A2B ಇರೋದು. ಚೆನ್ನಾಗಿರುತ್ತೆ ಇಲ್ಲಿ ಊಟ. ಟೆಂಪಲಲ್ಲಿ ಅಷ್ಟು ಜನ ನೋಡಿದ್ವಲ್ಲ. ಇಲ್ಲಿಗೆ ಬಂದರೆ ಇಲ್ಲಿ ಇನ್ನೂ ಟೆಂಪಲ್ಗಿಂತ ಜಾಸ್ತಿ ಜನ ಇದ್ದಾರೆ ಇಲ್ಲಂತೂ. ಇದೇ A2B. ಊಟ ಚೆನ್ನಾಗಿರುತ್ತೆ ಇಲ್ಲಿ. ಇದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು. ನೋಡಿ, ನಾವು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ, ಇವರೆಲ್ಲ ನಮ್ಮ ಫ್ರೆಂಡ್ಸು ಎಲ್ಲರೂ ಕುತ್ಕೊಂಡು ನಮ್ಮ ಟೇಬಲ್ ಸಿಗಲಿಲ್ಲ, ವೆಯ್ಟ್ ಮಾಡ್ತೀವಿ. ಆಲ್ಮೋಸ್ಟ್ 1/2 ಅವರ್ ವೆಯ್ಟ್ ಮಾಡಿದ್ದೀವಿ. ನಮ್ಮ ಹಸ್ಬೆಂಡು, ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲನೂ ತುಂಬ ವೆಯ್ಟ್ ಮಾಡಿ ಹಸು ಜಾಸ್ತಿ ಆಗಿಬಿಟ್ಟಿದೆ ನಮಗೆ.
ಇವಾಗ ಟೇಬಲ್ ಸಿಕ್ತು ಬಂದ್ವಿ ನೋಡಿ ನಮ್ಮ ಟೇಬಲ್ ಇವಾಗ ಎಷ್ಟು ಕ್ಲೀನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವ ಆಮೇಲೆ ನೋಡಿ ಊಟ ಎಲ್ಲ ಆದಮೇಲೆ ನಮ್ಮ ಟೇಬಲ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀವಿ ಸೊ ಇವಾಗ ನಾವು ಆರ್ಡರ್ ಮಾಡ್ತಾ ಇದ್ದೀವಿ ಏನು ಆರ್ಡ್ರ್ ಮಾಡ್ತಾ ಇದ್ದೆ ಅಂತ ಸೌತ್ ಇಂಡಿಯನ್ ಮೀಲ್ ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಊಟ ಒಂದು ಚಪಾತಿ ರೈಸು ಕರೀಸು ಒಂದು ಸ್ವೀಟು ಎಲ್ಲ ಕೊಟ್ಟಿದ್ದರು ಒಂದು ಪಲ್ಯ ಎಲ್ಲ ಕೊಟ್ಟಿದ್ದರು ಚೆನ್ನಾಗಿತ್ತು ನಾನು ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದೀನಿ ಎಲ್ಲನೂ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ತಿಂದಿರೋದೆಲ್ಲ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಅವಾಗ ಇಲ್ಲಿ ಹೆಂಗಿತ್ತು ಎಷ್ಟು ಪ್ಲೇಟಲ್ಲಿದೆ ಮಕ್ಕಳು ಬಂದು ದೋಸೆ ಇಡ್ಲಿ ಅದು ತಗೊಂಡ್ರು ಮಕ್ಕಳು ಚೆನ್ನಾಗಿ ತಿಂದರು ಅವ್ರಿಗೂ ಇಷ್ಟ ಆಯಿತು ಊಟ ಮಕ್ಕಳಿಗೂ ಖಾರ ಇರಲ್ಲಲ್ವ ಸೊ ನನ್ನ ಮಗ ದೋಸೆ ಆರ್ಡ್ರ್ ಮಾಡಿದ್ದ ಬಂತು ನನ್ನ ಮಗನ ದೋಸೆ ಅವನು ಫುಲ್ ಖುಷಿಯಾಗಿದ್ದಾನೆ ಬಿಗ್ ದೋಸೆ ಬಂತು ನನಗೆ ಅಂತ ಅವನು ತಿಂದ ಅವನ ಫ್ರೆಂಡ್ಸ್ ಎಲ್ಲ ತಿಂದಿದ್ದಾರೆ ಚೆನ್ನಾಗಿದೆ ಊಟ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ನಾವು ಸ್ವಲ್ಪ ಊಟ ಮಾಡಿಕೊಂಡು ನಂದು ಊಟ ಮುಗೀತು ನಾನು ವಾಟ್ರ್ ಕುಡಿತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಯಾವ ಥರ ಇದೆ ಊಟ ಎಲ್ಲನೂ ಅಂತ ಮಕ್ಕಳು ಆಟಾಡ್ತಾ ಇದ್ದಾರೆ ಇವ್ರದ್ದೆಲ್ಲ ಮುಗಿದು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಹೆಂಗಸದ್ದೇಗ ಆಗಲ್ಲ ಅಲ್ವಾ ಮಾತುಗಳಲ್ಲಿ ನಿಧಾನಕ್ಕೆ ಹೋಗುತ್ತೆ ಮತ್ತೆ ನಾವು ಇಲ್ಲಿಂದ ಇಲ್ಲಿ ಲಂಚ್ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿಂದ ಇಂಡಿಯನ್ ಸ್ಟೋರ್ಗೆ ಹೋಗಿದ್ವಿ ಇಂಡಿಯನ್ ಸ್ಟೋರ್ ಬಂದು ಇಲ್ಲಿ ಅದು ಹತ್ರನೇ ಪಟೇಲ್ ಬ್ರದರ್ಸ್ ಅಂತ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಇಂಡಿಯನ್ ಸ್ಟೋರು ಅಂತ ನಾನು ತೋರಿಸ್ತೀನಿ ನೋಡಿ ಇದೆ ಇಂಡಿಯನ್ ಸ್ಟೋರು ಪಟೇಲ್ ಬ್ರದರ್ಸ್ ಅಂತ ತುಂಬ ದೊಡ್ಡದಾಗಿದೆ ಇಲ್ಲಿ ನ್ಯೂ ಜರ್ಸಿಯಲ್ಲಿ ಪಟೇಲ್ ಬ್ರದರ್ಸ್ ನಾವಿರೋ ಹತ್ರ ನ್ಯೂ ಇಂಡಿಯನ್ ಸ್ಟೋರ್ ಏನು ಅಷ್ಟು ಫ್ರೆಶ್ಶಾಗಿ ಸಿಗಲ್ಲ ಏನು ತರಕಾರಿ ತುಂಬ ಚಿಕ್ಕದು ಇಲ್ಲಿಗೆ ಬಂದರೆ ನಾವೆಲ್ಲ ಗ್ರಾಸರಿನೂ ತೊಗೊಂಡೋಗ್ತೀವಿ ಎಲ್ಲ ಥರದ ತರಕಾರಿನೂ ಸಿಗುತ್ತೆ ಇಲ್ಲಿ ಫುಲ್ ಖುಷಿ ಆಗುತ್ತೆ ಇಲ್ಲಿಗೆ ಬಂದರೆ ಗ್ರಾಸರಿ ತೊಗೊಂಡೋಗಕ್ಕೆ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ ಅಲ್ವಾ ಅಂತ ಇದೆಲ್ಲ ವೆಜಿಟೇಬಲ್ ಸೆಕ್ಷನ್ ನೋಡ್ತಾ ಇದ್ದೀರಲ್ವಾ ಫುಲ್ ವೆಜಿಟೇಬಲ್ಸ್ ಇದ್ದಾವೆ ನೆಕ್ಸ್ಟ್ ಇದೆಲ್ಲ ಕಾಳುಗಳು ಬೇಳೆ ಅಕ್ಕಿ ಎಲ್ಲ ಇಲ್ಲಿ ಸಿಗುತ್ತೆ ಈ ಸೆಕ್ಷನಲ್ಲಿ ಸಿಗುತ್ತೆ ನೆಕ್ಸ್ಟ್ ಇದೆಲ್ಲ ಫ್ರೋಜನ್ ಸೆಕ್ಷನ್ನು ಇಲ್ಲಿ ಫ್ರೋಜನ್ ಸೆಕ್ಷನ್ ತುಂಬ ಫ್ರೋಜನ್ ಐಟಮ್ಸು ಯೂಸ್ ಮಾಡೋದು ಇಲ್ಲೆಲ್ಲನು ಸಮೋಸ ಸಿಗುತ್ತೆ ಚಪಾತಿ ಸಿಗುತ್ತೆ ಪರೋಟ ಸಿಗುತ್ತೆ ಕೋಕೋನಟ್ ಯೂಸ್ ಮಾಡಬೇಕಂದ್ರೆ ಫ್ರೋಜನ್ ಕೋಕೋನಟ್ಟು ಯೂಸ್ ಮಾಡಬೇಕು ಹಸಿ ಕೋಕೋನಟ್ಟು ಇಲ್ಲಿ ಸಿಗಲ್ಲ ಇಂಡಿಯಾದಲ್ಲಿ ಸಿಗೋ ಥರ ಸಿಗಲ್ಲ ಇಲ್ಲಿ ಹಸಿ ಕೋಕೋನಟ್ಟು ಇದೆಲ್ಲ ಪೂಜೆ ಮಾಡೋಕೆ ಸಿಗುವಂಥ ಸಾಮಾನೆಲ್ಲ ಇಲ್ಲಿ ಸಿಗುತ್ತೆ ಆರುಗಳೆಲ್ಲ ಪ್ಲಾಸ್ಟಿಕ್ ಆರ ಎಲ್ಲ ಸಿಗುತ್ತೆ ನಮ್ಮದು ಶಾಪಿಂಗ್ ಮುಗೀತು ನಾವು ಬಿಲ್ಲಿಂಗ್ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಬಂದು ಚೆಕ್ ಮಾಡ್ತಾ ಇದ್ದಾರೆ ನಾನೇನೇನು ತಗೊಂಡಿದ್ದೀನಿ ಅಂತ ನಾನು ಏನು ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ ನಾವು 15 ಡೇಸ್ ಬ್ಯಾಕೇ ಬಂದಿದ್ವಿ ಸೊ ಸುಮ್ಮನೆ ವೆಜಿಟೇಬಲ್ಸ್ ಅಂತ ತಗೊಂಡ್ವಿ ನಮ್ಗೆ ರಾಗಿ ಹಿಟ್ಟು ತಗೊಂಡೆ ಸೊ ನಮ್ಮದು ಮುಗೀತು ನಾವು ವೆಯ್ಟ್ ಮಾಡ್ತಾಯಿದ್ದೆ ನಮ್ಮ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಇವರೇ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಕಾರ್ಗೆ ಹಾಕ್ಕೊಂಡು ಮಕ್ಕಳಿಗೂ ಇಷ್ಟ ಅವ್ರಿಗೆ ಹಾಕೋಕ್ಕೆ ಕಾರ್ ಒಳಗಡೆ ಹಾಕೋಕ್ಕೆ ಅವರೆಲ್ಲ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ ನನ್ನ ಮಗ ನನ್ನ ಮಗನ ಫ್ರೆಂಡ್ ಅವನು ಸಮರ್ಥ ಅಂತ ನಮ್ಮ ಹಸ್ಬೆಂಡ್ ಎಲ್ಲ ಕಾರಲ್ಲಿ ಇರ್ತಾ ಇದ್ದಾರೆ ಸೊ ನಾವು ಸುಸ್ತಾಯ್ತಲ್ಲ ಶಾಪಿಂಗ್ ಮಾಡಿ ಇವಾಗ ಏನು ಮಾಡ್ಬೇಕು ನಾವು ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿಗೆ ಬಂದ್ವಿ ಫುಡ್ ಕಾರ್ಟ್ ಹತ್ರ ಬಂದ್ವಿ ಬಟ್ ಇಲ್ಲಿಗೆ ಬಂದರೆ ನಮಗೆ ಏನು ಸಿಕ್ತು ಶುಗರ್ ಕೇನ್ ಜ್ಯೂಸೇ ಸಿಗಲಿಲ್ಲ ನೋಡಿ ಇದು ನಾನೇ ಹೋಗ್ತಾ ಇದ್ದೀನಿ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ತುಂಬ ಇಷ್ಟ ಶುಗರ್ ಕೇನ್ ಜ್ಯೂಸ್ ಅಂದರೆ ಸೊ ಅವನಿಗೋಸ್ಕರ ಆದರೂ ಹೋಗೋಣ ಅಂತ ಹೋದ್ವಿ ಬಟ್ ಏನು ಮಾಡೋದು ಶುಗರ್ ಕೇನ್ ಜ್ಯೂಸ್ ಸಿಗಲಿಲ್ಲ ಇಲ್ಲಿ ಬಾವರ್ಚಿ ಬಿರಿಯಾನಿ ಸಿಗುತ್ತೆ ನೆಕ್ಸ್ಟು ಚಾಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಪಾನಿಪೂರಿ ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ನಾವು ಅವೇನೂ ತಿನ್ನೋಕ್ಕಾಗಿಲ್ಲ ಯಾಕಂದರೆ ನಾವು ತಿಂದಿದ್ವಲ್ಲ ಲಂಚ್ ಮಾಡಿದ್ವಿ ಸೊ ಅದಕ್ಕೆ ತಿನ್ನೋಕ್ಕೋಗಿಲ್ಲ ಶುಗರ್ ಕೇನ್ ಜ್ಯೂಸ್ಗೋಸ್ಕರ ಬಂದ್ವಿ ಆದರೂ ಸಿಗಲಿಲ್ಲ ಸೊ ಸರಿ ಬಿಡು ಅಂತ ಕಾಫಿ ಆದರೂ ಕುಡಿಯೋಣ ಅಂತ ಅಲ್ಲೇ ಪಕ್ಕದಲ್ಲಿ ಸರ್ವನಾ ಭವನ್ ಇತ್ತು ಅಲ್ಲಿಗೋಗಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಕಾಫಿ ಕುಡಿಯೋಕ್ಕೆ ಅಂತ ಸರ್ವನಾ ಭವನಿಗೆ ಹೋಗಿದ್ವಿ ಇನ್ನು ನೈಟ್ ಹೋಗೋದು ಲೇಟ್ ಆಗುತ್ತೆ ಅಲ್ವಾ ಇನ್ನೇನು ಮಾಡ್ಕೊಂಡು ತಿನ್ನೋದು ಅಂತ ಸೊ ಇಲ್ಲೇ ಸ್ವಲ್ಪ ಕರ್ಡ್ ರೈಸು ಪೊಂಗಲ್ ಎಲ್ಲ ಆರ್ಡ್ರ್ ಮಾಡಿ
ಮನೆಗೆ ತಗೊಂಡೋಗೋಣ ಅಂತ ಇಲ್ಲೇ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ಹೆಂಗಸ್ರೆಲ್ಲಿದ್ರು ಮಾತುಗಳಲ್ವ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲು ಮಾತಾಡ್ಕೊಂಡು ಕೂತ್ಕೊಂಡ್ರಿ ಸ್ವಲ್ಪ ಹೊತ್ತು. ಇದು ಸರ್ವನಾ ಭವನ್ ಯಾವ ಥರ ಇದೆ ಅಂತ, ಚೆನ್ನಾಗಿದೆ ಇಲ್ಲಿನೂ. ಈ ಮಕ್ಕಳು ಯಾವತ್ತೂ ಕಾಫಿ ಕುಡಿಯಲ್ಲ, ನಾವಿವತ್ತು ಕಾಫಿ ಕುಡಿಯೋಣ ಅಂತ ತಗೊಂಡ್ರೆ, ಬಟ್ ನಮಗೆ ಇಲ್ಲ ಕಾಫಿ, ಇವರೇ ಕುಡಿದ್ಬಿಟ್ಟಿದ್ದಾರೆ ಇಬ್ರು. ಚೆನ್ನಾಗಿದೆ ಚೆನ್ನಾಗಿದೆ ಅಂತ, ನಾವು ಕಾಫಿ ತಗೊಂಡ್ರೆ ನಮಗೆ ಇಲ್ಲ ಕಾಫಿ. ನೋಡಿ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಕುಡಿತಾ ಇದ್ದಾರೆ ಇಬ್ರುನಲ್ಲಿ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವನು ಬೇರೆ ಹತ್ರ ಹೋದ್ರು ಅವರು. ಸೊ ಇವರಿಬ್ರು ಇಲ್ಲಿ ಇಲ್ಲಿದ್ದಾರೆ. ಅವ್ನು ನನ್ನ ಮಗ, ಅವನ ಹೆಸರು ಜೈಪ್ರೀತ್ ಅಂತ. ಇವನು ಅವನ ಫ್ರೆಂಡ್ ಸಮರ್ಥ್. ನನ್ನ ಮಗನ ಕನ್ನಡನೇ ಬರ್ತಾ ಇರಲಿಲ್ಲ, ಸೊ ಇವನ ಸಮರ್ಥಿಂದಾನೆ ನನ್ನ ಮಗ ಕನ್ನಡ ಕಲ್ತಿದ್ದು. ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಅವನಿಗೆ ತೆಲುಗು ಬರೋದು, ಯಾಕಂದರೆ ನಮ್ಮ ಹಸ್ಬೆಂಡು ಬಂದು ಆಂಧ್ರ, ಸೊ ಅದಕ್ಕೆ ಅವನಿಗೆ ತೆಲುಗುನೇ ಬರೋದು ಜಾಸ್ತಿ. ಇವಾಗ ಕನ್ನಡ ಕಲ್ತಿದ್ದಾನೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇವಾಗ, ಕನ್ನಡ ಚೆನ್ನಾಗಿ ಮಾತಾಡ್ತಾನೆ. ಫ್ರೆಂಡಿಂದ ಅವನು ಕನ್ನಡ ಕಲ್ತ. ನೋಡಿ ಯಾವ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅವನು ಅಂತ. ಇದು ಸರ್ವನಾ ಭವನ್, ಇವರೆಲ್ಲ ನಮ್ಮ ಫ್ರೆಂಡ್ಸು. ಸೊ ಇಲ್ಲಿಂದ ಏನು ಮಾಡಿದ್ರು ನಾವು, ಇನ್ನೂ ಟೈಮ್ ಇದೆ ಅಂತ, ಶ್ರೀಕೃಷ್ಣ ಬೃಂದಾವನ ಅಂತ ಟೆಂಪಲ್ ಇದೆ. ಸೊ ಇಲ್ಲಿಗೆ ಹೋದು ನಾವು. ಇದು ತುಂಬ ಚಿಕ್ಕ, ಇದು ತುಂಬ ಚೆನ್ನಾಗಿದೆ, ಯಾರೂ ಅಷ್ಟು ಜಾಸ್ತಿ ಜನ ಇಲ್ಲ. ಇಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು, ದರ್ಶನ ಚೆನ್ನಾಗಾಯಿತು. ಇಲ್ಲಿ ಮೊಬೈಲ್ ಅಲೋ ಮಾಡ್ತಾರೆ, ಸೊ ವಿಡಿಯೋ ತಗೊಂಡೆ, ಫೋಟೋಸ್ ತಗೊಂಡೆ. ಚೆನ್ನಾಗಿತ್ತು ಇಲ್ಲಿ. ಇಲ್ಲಿ ಕೃಷ್ಣ ಇದ್ದಾರೆ, ರಾಘವೇಂದ್ರ ಸ್ವಾಮಿ ಇದ್ದಾರೆ. ನೋಡಿ ಬನ್ನಿ, ಯಾರೂ ಇಲ್ಲ, ತೋರಿಸ್ತೀನಿ. ಫುಲ್ ಖಾಲಿ ಖಾಲಿಯಾಗಿದೆ. ಎಷ್ಟೊಂದು 10 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿತ್ತು. ನನ್ನ ಮಗ, ನನ್ನ ಫ್ರೆಂಡು, ಬಾಲ್ ಸಿಕ್ತು ಅವನಿಗೆ. ನೋಡ, ಯೆಲ್ಲೋ ಕಲರ್ ಟಿ ಶರ್ಟ್ ಇದೆ, ಅವನದ ಬಾಲ್. ಬಟ್ ಅವನಿಗೆ ಕೊಡ್ತಾ ಇಲ್ಲ, ಇವರಿಬ್ಬರೇ ಆಟ ಆಡ್ತಾ ಇದ್ದಾರೆ. ಅವನು ಸುಮ್ಮನೆ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ರು ಅವರು. ತುಂಬ ಚೆನ್ನಾಗಿದೆ ಟೆಂಪಲನು, ಜನ ಇರಲ್ಲ. ಸೊ ಇಷ್ಟೇ ಈ ವಿಡಿಯೋ. ನಿಮಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ವಿಡಿಯೋಸ್ ಬರುತ್ತೆ ಇದೇ ಥರ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.